ಬಾಗೇಪಲ್ಲಿ ಪಟ್ಟಣದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಸದುಪಯೋಗಪಡಿಸಿಕೊಂಡ ವೃದ್ಧರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಇಂದು ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿದರು. ಶಿಬಿರಕ್ಕೆ ಆಗಮಿಸಿದ್ದ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಪಡೆಯುತ್ತಿರುವ ಸಾರ್ವಜನಿಕರ ಯೋಗಕ್ಷೇಮ ವಿಚಾರಿಸಿದ ಅವರು, ವೃದ್ಧರು ಈ ಶಿಬಿರವನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ, ನನಗೆ ತುಂಬಾ ಸಂತೋಷವಾಗಿದೆ, ಇದು ನನ್ನ ಪುಣ್ಯದ ಕೆಲಸ ಎಂದು ಭಾವಿಸುತ್ತೇನೆ ಎಂದರು. ಈಗ ನಾವು ಸುಮಾರು ಒಂದು 20 ವರ್ಷದಿಂದ ಈ ಐ ಕ್ಯಾಂಪ್ ಆಗ್ತಾ ಇರೋದು. ಇಲ್ಲಿ ಪಾಪ ತುಂಬ ಬಡ ಜನತೆ ಇದ್ದಾರೆ, ವೃದ್ಧರಿದ್ದಾರೆ, ಅವರ ಬೆಂಗಳೂರಿಗೆ ಒಬ್ಬೊಬ್ಬರು ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಕಷ್ಟ ಅಂತ ಹೇಳಿಬಿಟ್ಟು ಎವರಿ ತಿಂಗಳು ಒಂದು ಡೇಟ್ ಫಿಕ್ಸ್ ಮಾಡಿ ಇಲ್ಲಿ ನಾವು ಕಣ್ಣಿನ ತಪಾಸಣೆ ಮಾಡ್ತೀವಿ, ಹಾಗೆ ಆಪರೇಷನ್ಸು ಮಾಡ್ತೀವಿ. ಸುಮಾರು ನನ್ನ ಟ್ರಸ್ಟ್ ಇದರೊಳಗಡೆ ಸುಮಾರು ಇದುವರೆಗೂ 10,000 ಹೆಚ್ಚು ಆಪರೇಷನ್ಸೇ ಆಗಿದೆ, ಮತ್ತು ತಪಾಸಣೆ ಅಂತೂ ಲೆಕ್ಕನೇ ಇಲ್ಲ. ಪಾಪ ಸುಮಾರು ಜನರಿಗೆ ಇದಕ್ಕೆ ಪಾಪ ಅವ್ರಿಗೆ ದೃಷ್ಟಿ ಬಂದಿದೆ. ನನಗಂತೂ ಈ ಕಾರ್ಯಕ್ರಮ ಭಾಳ ಖುಷಿ ಕೊಡುತ್ತೆ, ಪ್ಲಸ್ ನೆಮ್ಮದಿ ಇದೆ. ಎಷ್ಟೋ ಜನ ವೃದ್ಧರಿಗೆ ದೃಷ್ಟಿ ಕೊಡೋದು ಅಂತಂದರೆ ನಮ್ಮ ನನ್ನ ಮತ್ತು ಶಂಕರ ಹಾಸ್ಪಿಟಲ್ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ಒಂದು ಅವ್ರ ಗ್ಲಾಸಸ್ಸು ಫ್ರೀ ಕೊಡ್ತೀವಿ ಟೆಸ್ಟ್ ಮಾಡಾದಮೇಲೆ. ಸುಮಾರು ನಾವು 20-21 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದು, ಮುಂದಿನ ದಿನ ಕಂಟಿನ್ಯೂ ಆಗುತ್ತೆ. ಇನ್ನಷ್ಟು ಜನರಿಗೆ ಏನು ದೃಷ್ಟಿ ಮಾಧ್ಯಮ ಇದ್ದಾರೆ ಅವ್ರ ದೃಷ್ಟಿ ಕೊಡುವಂಥ ಕೆಲಸ ನಾನು ಶಂಕರಾಯ ಹಾಸ್ಪಿಟಲು ನಮ್ಮ ಸ್ನೇಹಿತರಾದ ನಮ್ಮ ರಮೇಶ್ ನಮ್ಮ ಅಶೋಕ್ ಅಂತ ಇದರ ಮುತುವರ್ಜಿ ವಹಿಸಿ ಈ ಒಂದು ಕ್ಯಾಂಪ್ ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಬ್ರದರು. ಈ ಕ್ಯಾಂಪ್ ಇನ್ನಷ್ಟು ಆಗಬೇಕು, ಇನ್ನಷ್ಟು ದೃಷ್ಟಿ ಸಿಗಬೇಕು ನನ್ನ ಆಸೆ. ಯಜಮಾನ್ರು 10 ವರ್ಷ ಆಯಿತು ಇಲ್ಲಿ ಕಣ್ಣ ಪರಿಶ್ರಮ ಮಾಡಿಸ್ಕೊಂಡು ಚೆನ್ನಾಗೈತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ಬಂದು ನಾವು ಮಾಡಿಸ್ಕೊತಾ ಇದ್ದೀವಿ. ಅವರು ಫ್ರೀಯಾಗೆ ಇದು ಮಾಡಿಸ್ ಕಣ್ಣ ಆಪ್ರೇಷನ್ ಮಾಡಿಸಿ ಫ್ರೀಯಾಗೆ ಕನ್ನಡಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲೇ ಪೇಪರಲ್ಲಿ ಹಂಚಿದ್ರು, ಆ ಪೇಪರ್ ತಗೊಂಡ್ಬಂದು ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಬಂದು ಹಂಗೆ ಕರ್ಕೊಂಡೋಗಿ ಹಂಗೆ ಆಪ್ರೇಷನ್ ಮಾಡಿಸಿ ಕಳಿಸವ್ರೆ. ಒಳ್ಳೆಯವರು ದೇವರು ಅಂತ ಹೇಳ್ತೀವಿ, ಒಳ್ಳೆ ಕೆಲಸ ಮಾಡ್ತವ್ರೆ, ಪುಣ್ಯದ ಕೆಲಸ ಮಾಡ್ತವ್ರೆ ಅಣ್ಣವರು, ಒಳ್ಳೆಯದು ಅಂತ ಹೇಳ್ಕೊತೀವಿ.